ಕುಂಭರಾಶಿಯಲ್ಲಿ ಜನಿಸಿದವರು ಧನಿಷ್ಠಾ ನಕ್ಷತ್ರ ಮತ್ತು ಶತಭಿಷ ಪೂರ್ವಭಾದ್ರ ಪೂರ್ವಾಷಾಢ ಪೂರ್ವಪ್ರೋಷ್ಠಪದ ಪೂರ್ವಾಷಾಢ ಅಲ್ಲ ಪೂರ್ವಪ್ರೋಷ್ಠಪದ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಶನಿ ಮೂರನೇ ಸ್ಥಾನ ಏಳನೇ ಸ್ಥಾನ ಹತ್ತನೇ ಸ್ಥಾನಗಳನ್ನು ದೃಷ್ಟಿ ಮಾಡ್ತಾ ಇದ್ದಾನೆ ಮೂರನೇ ಸ್ಥಾನ ಅಂದರೆ ನಿಮ್ಮ ಪ್ರಯತ್ನಗಳು ನಿಮ್ಮ ಒಡಹುಟ್ಟಿದ ತಮ್ಮ ತಂಗಿಯರು ನಿಮ್ಮ ಕಮ್ಯುನಿಕೇಷನ್ ಇದರಲ್ಲಿ ಎಚ್ಚರ ಏಳನೇ ಸ್ಥಾನ ಹೆಂಡತಿ ಹೆಂಡತಿ ವಿಷಯಗಳು ಗಂಡ ಹೆಂಡತಿಯ ವಿಷಯಗಳು ಹೊರಗೆ ಏನು ತಿಳಿಬಾರದು ಅಲ್ಲಿ ತುಂಬ ಗಮನವಾಗಿರ್ರಿ ಗಂಡ ಹೆಂಡತಿಯ ಆರೋಗ್ಯದಲ್ಲಿ ಗಮನ ಬೇಕು ಹತ್ತನೇ ಸ್ಥಾನ ತುಂಬ ಹೆವಿ ಲೋಡ್ ವರ್ಕ್ಸ್ ಅಂತ ಹೇಳ್ತವೆ ತುಂಬ ನೀವು ಬಂದು ಈಗ ವರ್ಕ್ ಮಾಡುವ ಕಾಲ ಭಾಳ ಕೆಲಸಗಳನ್ನು ಮಾಡಿ ಭಾಳ ಶ್ರಮದಿಂದ ಪರಿಶ್ರಮವನ್ನು ಮಾಡಿಕೊಳ್ಳುವ ಕಾಲ ಪರಿಶ್ರಮದಿಂದ ಕೆಲಸ ಮಾಡುವ ಕಾಲವಾಗಿ ಈ ಶನಿಯ ಬದಲಾವಣೆ ಇದೆ ಸೊ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಹಾಗೆ ಅಂತನ್ನು ಹೇಳ್ಬೋದು ಶನಿ ನಿಮ್ಮ ರಾಶಿಯಲ್ಲಿರೋದು ಜನ್ಮ ಶನಿ ಶಾಡೇಶಾತಿಯ ಮಧ್ಯಭಾಗ 200 ವರ್ಷ ಇದು ಮನಸ್ಸು ಚಂಚಲದಲ್ಲಿ ತುಂಬ ಹೆಚ್ಚಿರುತ್ತೆ ಚಿಂತಾವಂತರಾಗತ್ರಿ ಮನೆಯನ್ನು ಬಿಟ್ಟು ಅಥವಾ ಕುಟುಂಬವನ್ನು ಬಿಟ್ಟು ಹೊರಗೆ ಹೋಗುವ ಚಾನ್ಸಸ್ ಬೇರೆ ಊರು ಬೇರೆ ದೇಶಕ್ಕೆ ಹೋಗಲಿಕ್ಕೆ ಚಾನ್ಸಸ್ ಇದೆ ಹೊಸ ವಿಷಯಗಳನ್ನು ತಿಳ್ಕೊಳ್ಳಬೇಕು ಎನ್ನುವ ವಿಷಯದಲ್ಲಿ ನಿಮಗೆ ಒಂದು ಆದರ ಇರೋದಿಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ನಿಮ್ಮ ಏನು ಸಂಪಾದನೆ ಇದೆ ಅದಕ್ಕಿಂತ ಖರ್ಚು ವೆಚ್ಚ ಎಷ್ಟು ಹೆಚ್ಚಿರುತ್ತೆ ಅಂತ ಫಿನಾನ್ಷಿಯಲ್ ಆಗಿ ನೋಡಿದರೆ ಓಕೆ ಒಂದು ರೀತಿ ಸಮವಾಗಿ ಇದೆ ಅಂತ ಹೇಳಬೇಕು ಆರೋಗ್ಯದಲ್ಲಿ ಮೈಂಡ್ ಸ್ಟ್ರೆಸ್ ಮೆಂಟಲ್ ಸ್ಟ್ರೆಸ್ ಇಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲಿಕ್ಕೆ ಆರಂಭಿಸ್ತದೆ ಅದೇ ರೀತಿ ಸೋಮಾರಿತನ ಸೋಮಾರಿಯಾಗಿರೋದ್ರಿಂದವೂ ಕೂಡ ಮೈಯಿ ಅನಾನುಕೂಲ ಆಗತ್ತೆ ಅಜೀರ್ಣದ ಬಾಧೆಗಳು ಅದನ್ನು ನೋಡಿಕೊಳ್ಳಿ ನೀವು ತಗೊಳ್ಳುವ ಆಹಾರ ಸಾತ್ವಿಕವಾಗಿರಲಿ ಯಾವಾಗ ಯಾವುದು ಬೇಗ ಜೀರ್ಣ ಆಗುತ್ತೆ ಅದನ್ನು ತಗೊಳ್ಳಿ ಹೆಂಡತಿಯರು ಹೆಣ್ಣು ಮಕ್ಕಳಿಗೆ ಗಂಡನ ಸಹಿತ ಇರುವ ರಿಲೇಷನ್ಶಿಪ್ಪಲ್ಲಿ ಎಚ್ಚರಾಗಿರ್ರಿ ಬಿಟ್ಟು ಕೊಟ್ಟು ಹೋಗಿರಿ ಯಾವ ವಿಷಯದಲ್ಲಿ ವಾದ ಮಾಡದೆ ಬಿಟ್ಟು ಹೋಗಿರಿ ನಿಮಗೆ ಅನುಕೂಲ ಆಗತ್ತೆ ಶುಭ ಕಾರ್ಯಗಳೆಲ್ಲ ಚೆನ್ನಾಗಿದೆ ಒಂದು ರೀತಿಯ ಈ ಶನಿ ಬದಲಾವಣೆ ನಿಮಗೆ ಬಾಳಿನ ಒಂದು ಅರ್ಥವನ್ನು ತಿಳಿಸುವ ಶನಿಯ ಪ್ರವೇಶ ಅಂತ ಕುಂಭರಾಶಿಯವರು ತಗೊಳ್ಬೇಕು ಓದುವ ಮಕ್ಕಳು ವಿವೇಕವಾಗಿ ಇರ್ರಿ ಅದೇ ರೀತಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಮೆಡಿಕಲ್ ಸೈನ್ಸ್ ಇದೆರಡು ಓದುವ ಸಂದರ್ಭಗಳು ಇದೆ ಸೊ ಅದಕ್ಕೆ ಚಾನ್ಸಸ್ಸು ಕುಂಭರಾಶಿಯ ಮಕ್ಕಳಿಗೆ ಉಂಟು ಉದ್ಯೋಗಸ್ಥರಿಗೆ ಕೆಲಸ ಮಾಡುವ ಜಾಗದಲ್ಲಿ ತುಂಬ ವರ್ಕ್ಲೋಡ್ ಹೆಚ್ಚುತ್ತೆ ಭಾಳ ಪರಿಶ್ರಮದಿಂದ ಕೆಲಸ ಮಾಡಿ ಗೆಲ್ಲಬೇಕಾದ ಒಂದು ಸಮಯ ಸರಿಯಾ ಟ್ರಾನ್ಸ್ಫರ್ ಬರಲಿಕ್ಕೆ ಚಾನ್ಸಸ್ ಉಂಟು ಸಾಲ ಪಾಲಗಳಿಂದ ಚಿಕ್ಕ ಚಿಕ್ಕ ತೊಂದರೆಗಳು ಇದೆ ವ್ಯಾಪಾರ ಮಾಡೋವರಿಗೂ ಕೂಡ ಸಾಲ ಪಾಲಗಳನ್ನ ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಏನು ಬಿಸ್ನೆಸ್ ಇದೆ ಅದೇ ರೀತಿಯಲ್ಲಿ ತುಂಬ ಪರಿಶ್ರಮಗಳು ಇದೆ ತುಂಬ ಹೋರಾಟಗಳು ಇದೆ ಅಂತ ಹೇಳ್ಕೊಳ್ಬೇಕು ಸೊ ಈ ಶನಿಯ ಬದಲಾವಣೆಯಲ್ಲಿ ಅಕ್ಕಪಕ್ಕ ಇರೋವರ ಜೊತೆ ಒಳ್ಳೆ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಇನ್ನೊಂದು ಮರತಿ ಬರ್ತೆ ಜ್ಞಾಪಕ ಇರೋದಿಲ್ಲ ಸಿಲ ಸಂದರ್ಭಗಳಲ್ಲಿ ಮುಖ್ಯವಾಗಿ ಡಾಕ್ಯುಮೆಂಟ್ಸು ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿ ವಿಷಯಗಳಲ್ಲಿ ಗಮನವಾಗಿರ್ರಿ ಅದನ್ನು ಸರಿಯಾಗಿ ರಿನೀವಲ್ ಮಾಡಿಟ್ಕೊಳ್ಳಿ ಪ್ರತಿ ಗುರುವಾರ ಕೂಡ ಗುರುಗಳ ದರ್ಶನ ಮಾಡೋದು ನಮಗೆ ಒಳ್ಳೆದಾಗತ್ತೆ ಗರಿಕೆ ಹುಲ್ಲಿಂದ ಮಹಾಗಣಪತಿಯನ್ನು ಪೂಜೆ ಮಾಡಿ ಅದು ಅನುಕೂಲವನ್ನು ಕೊಡುತ್ತೆ ಹಾಗೆ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದೇವೆ ನಿಮಗೆ ಜನ್ಮ ಶನಿಕಾಲ ಕುಂಭರಾಶಿಯವರು ಖಂಡಿತವಾಗಿ ಈ ಶನಿಯ ಪರಿಹಾರ ಹೋಮದಲ್ಲಿ ಭಾಗವಹಿಸಬೇಕು ಕುಂಭ ಮಕರ ಮತ್ತು ಮೀನರಾಶಿಯವರು ಕಟಕರಾಶಿಯವರು ಕನ್ಯಾರಾಶಿಯವರು ಇವರಿಗೆಲ್ಲ ಕೂಡ ಖಂಡಿತವಾಗಿ ನೀವೆಲ್ಲ ಈ ಹೋಮದಲ್ಲಿ ಭಾಗವಹಿಸೋದು ನಿಮಗೆ ಒಳ್ಳೆಯದು